ಯಸ್ ವೀಕ್ಷಕರ ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವಂತ ಶಕ್ತಿ ಯೋಜನೆಯನ್ನ ಜೂನ್ 11ಕ್ಕೆ ಜಾರಿಗೆ ತಂದ್ರು. ಇನ್ನು ಈ ಯೋಜನೆ ಜಾರಿಗೆ ಬರ್ತಿದ್ದ ಹಾಗೇನೆ ರಾಜ್ಯದ ಎಲ್ಲ KSRTC ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಅವತ್ತು ಹೆಚ್ಚಾದಂತ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇದುವರೆಗೂ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದು ಇಲ್ಲ. ಆದ್ರೆ ಈಗ ಪ್ರಶ್ನೆ ಬಂದಿರೋದು, ಈ ಒಂದು ಉಚಿತ ಬಸ್ ಪ್ರಯಾಣ ವಿದ್ಯಾರ್ಥಿಗಳ ಜೀವಕ್ಕೆ ಕಂಟಕವಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಸ್ ವೀಕ್ಷಕರೇ, ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿಗಳ ಜೀವಕ್ಕೆ ಕಂಟಕವಾಯ್ತಾ ಉಚಿತ ಬಸ್ ಪ್ರಯಾಣ, ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋಣ. ರಾಜ್ಯದಲ್ಲಿ ಜೂನ್ 11ಕ್ಕೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಜಾರಿಗೆ ಆಗ್ತಿದ್ದಂಗೆ, ಶಕ್ತಿ ಯೋಜನೆ ಜಾರಿಗೆ ಆಗ್ತಿದ್ದಂಗೆನೆ ಎಲ್ಲ ಮಹಿಳೆಯರು ಕೂಡ ಅವರಿಗೆ ಅವಶ್ಯಕತೆ ಇರಲಿ ಅಥವಾ ಅವಶ್ಯಕತೆ ಇಲ್ಲದೇ ಇರಲಿ ಉಚಿತವಾಗಿ ಬಸ್ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆಂದ್ರೆ ಟಿಕೆಟ್ ತೆಗೆಸೋ ಅವಶ್ಯಕತೆ ಇಲ್ಲ, ದುಡ್ಡು ಬೇಕಾಗೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಹೀಗಾಗಿ ಆಟೋಮೆಟಿಕ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಇದರಿಂದ ಒಂದಲ್ಲ ಎರಡಲ್ಲ 16 ಸಮಸ್ಯೆಗಳು ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಮೊದಲೇ ಬಸ್ಗಳ ಸಂಖ್ಯೆ ಕಡಿಮೆ ಇತ್ತು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಬಸ್ ಸೌಲಭ್ಯನೂ ಕಡಿಮೆ ಇತ್ತು. ಇನ್ನು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ಆಲ್ರೆಡಿ. ಈ ಯೋಜನೆ ಜಾರಿಗೆ ಬರೋದಕ್ಕಿಂತ ಮುಂಚೆನೆ ಈ ರಾಜ್ಯದ ಎಷ್ಟೋ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಶಾಲಾ ಕಾಲೇಜುಗಳ ನಗರ ಪ್ರದೇಶಗಳಿಗೆ ಪಟ್ಟಣ ಪ್ರದೇಶಗಳಿಗೆ ಹೋಗಿ ಬರಲಿಕ್ಕೆ ಗ್ರಾಮೀಣ ಪ್ರದೇಶದ ಈ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಇರಲಿಲ್ಲ, ತುಂಬಾ ಕಷ್ಟ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಇದೀಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿರೋದ್ರಿಂದ ಇದೀಗ ಬಸ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿಯಾಗಿ ವಿದ್ಯಾರ್ಥಿಗಳು ಕೂಡ್ಲಿಕ್ಕೆ ಆಗಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಾಗಿಲಲ್ಲೇ ನಿಂತ್ಕೊಂಡಂಥ ವಿದ್ಯಾರ್ಥಿಗಳು ಬಾಗಿಲಲ್ಲೇ ನಿಂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ಬಸ್ ಬಿಡ್ತಾರೆ, ಎರಡು ಬಸ್ ಬಿಡ್ತಾರೆ, ಮೂರು ಬಸ್ ಬಿಡ್ತಾರೆ. ಆದರೆ ಎಷ್ಟು ಬಸ್ ಅಂತ ಬಿಡ್ತಾರೆ, ಕಾಲೇಜ್ಗೆ ಶಾಲಾ ಕಾಲೇಜ್ಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ. ಲೇಟಾಗಿ ಹೋಗೋದ್ರಿಂದ ಕ್ಲಾಸಿಗೆ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಆ ಭಯದಲ್ಲಿ ವಿದ್ಯಾರ್ಥಿಗಳು ಯಾವ ಬಸ್ ಈಗ ನಮಗೆ ಸಿಗುತ್ತೋ ಪಟ್ ಅಂತ ಹೇಳಿ ಆ ಸೀಟಲ್ಲಿ ಕೂಡೋಕಂತರೂ ಆಗದೇ ಇಲ್ಲ, ನಿಂತ್ಕೊಂಡಾದ್ರೂ ಹೋಗ್ತೀವಿ ಅನ್ನೋ ಆತುರದಲ್ಲೇ ಆ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಕಷ್ಟದ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ವಾಸ್ತವ ಸತ್ಯ, ಇದು ಸತ್ಯ. ಮೊನ್ನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಆಕೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆ ಹಿಂದಿನ ಸೀಟ್ ಬಾಗಿಲ ಹತ್ರ ನಿಂತ್ಕೊಂಡಾಗ ಅಚಾನಕ್ ಆಗಿ ಕೆಳಗಡೆ ಬಿದ್ದು ಜೀವನೇ ಕಳ್ಕೊಂಡ್ಳು. ಇಂಥ ಘಟನೆಗಳು ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೋಗೋ ಬಸ್ಸಲ್ಲಿ ಹತ್ತೋಕ್ಕಾಗಲಾರ್ದೆ ಕೆಳಗಡೆ ಇಳಿದಿದ್ದಾರೆ, ಹೋಗೋದು ಬೇಡ ಅಂತ ಬಿಟ್ಟಿದ್ದಾರೆ, ಹತ್ತೋಕ್ಕಾಗ್ತಾ ಇಲ್ಲ. ಶಾಲಾ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ಹೋಗೋಕೆ ಆಗ್ತಾ ಇಲ್ಲ. ಇದು ಬಹಳ ಮುಖ್ಯವಾದಂಥ ವಿಚಾರ. ಈಗ ತಾನೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿವೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟಾರ್ಟಿಂಗಲ್ಲೇ ಕರೆಕ್ಟ್ ಟೈಮ್ಗೆ ಶಾಲಾ ಕಾಲೇಜ್ಗೆ ಹೋಗಬೇಕು ಅನ್ನೋ ಮನಸ್ಥಿತಿ ಇರುತ್ತೆ, ಹೋಗಲೇಬೇಕು, ಅದು ಅನಿವಾರ್ಯ ಕೂಡ ವಿದ್ಯಾರ್ಥಿಗಳಿಗೆ. ಆದರೆ ಕರೆಕ್ಟ್ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜ್ಗೆ ಹೋಗಬೇಕು ಅಂದರೆ ಬಸ್ಗಳ ವ್ಯವಸ್ಥೆ ಇರಬೇಕು. ಈ ಬಸ್ಗಳ ಸೌಲಭ್ಯನೇ ಮೊದಲೇ ಕಡಿಮೆ, ಈಗ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದಾಗ್ಲಿಂದ ಕೂಡೋದು ಹೋಗಲಿ, ಸೀಟ್ ಸಿಗೋದಾಗಲಿ, ಬಸ್ನಲ್ಲಿ ನಿಲ್ಲೋಕ್ಕೂ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಇವತ್ತು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ಆ ಮಹಿಳಾ ಸಂಖ್ಯೆ ಜಾಸ್ತಿ ಇತ್ತು. ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ಅಲ್ಲಿ, ಯಾವಾಗ ಬಸ್ ಬರುತ್ತೋ ಯಾವಾಗ ನಮಗೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ನಿಂತ್ಕೊಂಡು ಹೋಗ್ತೀವಿ ಅಂತ ಅನ್ನುತ್ತಾ ಇದ್ರು ವಿದ್ಯಾರ್ಥಿಗಳು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಿಪೋರ್ಟರ್ ಅದನ್ನ ಒಂದು ಸರ್ವೆ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಗೆ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಇದು ಕೇವಲ ಅಣ್ಣಿಗೇರಿ ಮತ್ತು ಲಕ್ಷ್ಮೇಶ್ವರದಲ್ಲಿ ಈ ಪರಿಸ್ಥಿತಿ ಇದೆ ಅಂತ ಅಲ್ಲ, ರಾಜ್ಯದ ಎಲ್ಲ ಊರುಗಳಲ್ಲಿ ನಗರ ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಎಲ್ಲ KSRTC ಬಸ್ ನಿಲ್ದಾಣದಲ್ಲಿ ಮಹಿಳಾ ಸಂಖ್ಯೆ ಹೆಚ್ಚಾಗಿದೆ, ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಆ ಪರಿಣಾಮವಾಗಿ ಇವತ್ತು
ಹಿರಿಯ ನಾಗರಿಕರಿಗೆ ಸರಿಯಾಗಿ ಬಸ್ ಒಳಗೆ ಹತ್ಕೊಳ್ಳೋಕು ಆಗ್ತಿಲ್ಲ. ಯಸ್ ವೀಕ್ಷಕರೇ, ಆ ದೃಶ್ಯನ ಒಂದ್ಸರಿ ನೋಡ್ಕೊಂಬರೋಣ. ಯಾವ ರೀತಿಯಾಗಿ ರಾಜ್ಯದಲ್ಲಿ ಪ್ರಯಾಣಿಕರು ಆ ಬಸ್ ಹತ್ತೋಕೆ ಪರದಾಡ್ತಾ ಇದ್ದಾರೆ ಅನ್ನೋ ವಾಸ್ತವ ಸ್ಥಿತಿನ ಒಂದ್ ಸೆಕೆಂಡ್ ನೋಡ್ಕೊಂಬರೋಣ. ಸಂಕಾಲಿಂದ ಬರೋದು ಲಕ್ಷ್ಮೀಪುರ, ಲಕ್ಷ್ಮೀಪುರದಿಂದ ಕುಂದಗೋಗ್ ಹೋಗೋದು. ಇಲ್ಲಿ ಸಂಕಾಲಿಂದ ಬರೋಕ್ಕೆ ಲೇಡೀಸ್ ಎಲ್ಲ ಭಾರಿ ಗದ್ದಲ ಇದೆ. ಈಗ ಬಸ್ನಲ್ಲೆಲ್ಲ ಫುಲ್ ಲೇಡೀಸಸ್ ತುಂಬಿದೆ. ಈಗ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಬಸ್ ಎಲ್ಲ. ಪೂರ್ತಿ ಬಸ್ ತುಂಬ ಬರೀ ಲೇಡೀಸ್ ಇರ್ತಾರೆ. ಗಂಡ್ಮಕ್ಳಿಗೆಲ್ಲ ಸೀಟೇ ಸಿಗಲ್ಲ. ಒಳ್ಳೆ ಅವ್ರನ್ನೆಲ್ಲ ನಿಂತ್ಕೊಂಬರೋದು, ಹೋಗೋದು ಬರೋದೆಲ್ಲ ಪ್ರಾಬ್ಲಮ್ ಆಗಿದೆ. ಬಸ್ ಎಲ್ಲ ಒಂದು ಈಗ ಕರೆಕ್ಟ್ ಟೈಮ್ಗೆ ಬಸ್ಸನ್ನ ಹತ್ತಲ್ಲ. ಈಗ ಏನಪ್ಪ ಅಂದ್ರೆ ಈಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಕ್ಲಾಸ್ ಅಲ್ಲೇ ಮುಗಿ ಎರಡು ಕ್ಲಾಸ್ ಮುಗಿದ್ರು ಅವಾಗ ಹೋಗ್ಬೇಕು. ಬಸ್ ಎಲ್ಲ ಲೇಟ್ ಆಗಿ ಕೂರ್ತಿ ಎಲ್ಲ ಲೇಡೀಸ್ ಎಲ್ಲ ಫ್ರೀ ಮಾಡಿದ್ಕೆಲ್ಲ ಎಲ್ಲ ಕಡೆ ತರಕ್ಕೆ ಅಂತ ಹೋಗ್ತಾರೆ. ಟಿಕೆಟ್ ಮಾಡೋಕೆ ಪ್ರಾಬ್ಲಮ್ ಎಲ್ಲರಿಗೆ. ಈಗ ಹೋಗೋದಕ್ಕೊಂದು ತೊಂದ್ರೆ, ಈಗ ಮತ್ತೆ ಅದಕ್ಕೆ ಪರಿಹಾರ ನೀಡಬೇಕೆಂದು ಪರಿಹಾರ ಬೇಡ. ನೋಡಿ ಬಸ್ ಭಯಂಕರ ಗದ್ದಲವ್ರಿ. ಇಲ್ಲೇ ಲಕ್ಷ್ಮೇಶ್ವರದಾಗ ನಿಂತೇವಿ, ದೂರ ದೂರ ಹೋಗೋರು. ಇನ್ನೊಂದು ಎರಡು ಬಸ್ ಜಾಸ್ತಿ ಬಿಡ್ಬೇಕು ನೋಡ್ರಿ. ಎಲ್ಲಿಂದ ಎಲ್ಲಿ ಬಂದಿರಿ? ನಾವ್ ಗದಗಿನ ಮಠ ಬಂದೇವ್ರಿ. ಈಗ ಮುಂದೆ ಬಾಣ ಹಾಕಿ ಹೋಗ್ಬೇಕ್ರಿ. ಎಷ್ಟ್ ಜನ ಬಂದ್ರಿ ನೀವು? ಫ್ಯಾಮಿಲಿ ಎಲ್ಲ ಬಂದಿರ? ಒಂಬತ್ ಮಂದಿ, ಹತ್ ಮಂದಿ ಇದೇವ್ರಿ. ಹೌದಾ? ಒಟ್ಟಿಗೆ ಬಂದಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಟೂರ್ ಹೋಗಿದ್ರ? ನಾವು ಇದಕ್ಕೆ ಹೋಗಿದ್ರಿ, ಬಲ್ಶಂಕ್ರಿಗೆ. ಬಲ್ಶಂಕ್ರಿಗೆ ಹೋಗಿದ್ರಿ. ಭಯಂಕರ ಗದ್ದಿತ್ರಿ ಅಲ್ಲಿ. ಮನೆಯವರೆಲ್ಲ ಹೋಗಿರಿ? ಹತ್ತಿಂದಲ್ಲೂ ಅಲ್ಲಿ ನಾವು 12 ಜನ ಹೋಗಿದ್ರ. ಒಂದೇ ಮನೆಯವರು? ನಾಲ್ಕ್ ಮಂದಿ ಹೋಗ್ಯಾರ್ರಿ. ಈಗ ಹತ್ತು ಮಂದಿನ ಒಂಬತ್ತು ಮಂದಿ ಹೋಗ್ಯಾವ್ರಿ. ಸಿದ್ದರಾಮಯ್ಯ ಅವರಿಗೆ ಬಸ್ ಗಟ್ಲ ಬಾಳ ಅದಾವ್ರಿ. ಇನ್ನೊಂದ್ ಎರಡು ಬಸ್ ಜಾಸ್ತಿ ಬಿಡ್ರಿ ಅಂತ ಹೇಳೋದು. ಅಂದ್ರೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಬಸ್ ಬಿಡ್ಬೇಕಂತ? ಯಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಹಿನ್ನೆಲೆಯಲ್ಲಿ ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಷ್ಟದ ಪರಿಸ್ಥಿತಿ ಬಂದೊದಗಿದೆ ಅಂತ. ಮೊದಲೇ ಬಸ್ ವ್ಯವಸ್ಥೆ ಕಡಿಮೆ ಇತ್ತು, ಸೌಕರ್ಯ ಕಡಿಮೆ ಇತ್ತು ವಿದ್ಯಾರ್ಥಿಗಳಿಗೆ. ಆಗ್ಲೇ ಪರದಾಡ್ತಾ ಇದ್ರು, ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜ್ಗೆ ಹೋಗಕ್ ಆಗ್ತಿಲ್ಲ ಅನ್ನೋ ಎಷ್ಟೋ ಸಾರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಈಗ ಈ ಉಚಿತ ಬಸ್ ಪ್ರಯಾಣದ ಹಿನ್ನೆಲೆಯಲ್ಲಿ ಇನ್ನೂ ಬಸ್ ರಶ್ ಆಗಿ ಅವರಿಗೆ ನಿಂತ್ಕೊಂಡು ಹೋಗೋಕ್ಕೂ ಆಗ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಚಿತ ಬಸ್ ಪ್ರಯಾಣ ಕೊಟ್ರಿ ನಿಜ, ಆದರೆ ಅದ್ರ ತಕ್ಕ ಹಾಗೆ ಬಸ್ಗಳ ವ್ಯವಸ್ಥೆ ಇರಬೇಕಲ್ಲ ಅಂತ ಪ್ರಯಾಣಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ತುಂಬ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಈಗಲಾದರೂ ಸರ್ಕಾರ ಸಾರಿಗೆ ಬಸ್ಗಳನ್ನು ಸಂಖ್ಯೆಗಳನ್ನು ಜಾಸ್ತಿ ಮಾಡಬೇಕು, ಪ್ರಯಾಣಿಕರ ಅನುಕೂಲಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಬೇಕು. ಬಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಪ್ರಯಾಣಿಕರ ಸಂಖ್ಯೆನೂ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಆವಾಗ ಎಲ್ರಿಗೂ ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡಾದರೂ ಹೋಗ್ಬೋದು ಅನ್ನೋ ಪರಿಸ್ಥಿತಿ ಬರುತ್ತೆ. ಹೀಗೆ ತೊಂದರೆಯಲ್ಲಿ ಜೀವದ ಭಯದಲ್ಲಿ ಪ್ರಯಾಣ ಮಾಡುವಂಥ ದುಸ್ಥಿತಿ ಆಗ ಇರೋದಿಲ್ಲ. ಸೊ ಹೀಗಾಗಿ ಸಾರ್ವಜನಿಕರು ಮಾಮೂಲಾಗಿ ಒತ್ತಾಯ ಮಾಡ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿ, ನಮಗೆ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿ, ಇದರಿಂದ ನಮಗೆ ಆಗುವಂಥ ತೊಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಅಷ್ಟೇ ಸತ್ಯ ಕೂಡ. ಇನ್ನು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಪ್ರದೇಶಗಳಿಗೆ ಬರಬೇಕು, ಆಮೇಲೆ ಶಾಲಾ ಕಾಲೇಜ್ಗೆ ಹೋಗ್ಬೇಕು, ಅದು ಸರಿಯಾದ ಸಮಯಕ್ಕೆ ಹೋಗ್ಬೇಕು. ಹೀಗಿರೋದ್ರಿಂದ ಈಗ ಉದಾಹರಣೆ ಲಕ್ಷ್ಮೇಶ್ವರ ತಗೊಂಡ್ರೆ, ಲಕ್ಷ್ಮೇಶ್ವರದ ತಾಲೂಕಿನ ಸುತ್ತಮುತ್ತಲು ಇರ್ತಕ್ಕಂಥ ಆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಹೋಗೋದು ಪಕ್ಕದ ಹುಬ್ಬಳ್ಳಿಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಗದಗಿಗೆ ಹೋಗ್ತಾರೆ, ಹುಬ್ಬಳ್ಳಿ ಅಥವಾ ಗದಗಿಗೆ ಹೋಗ್ತಾರೆ. ಲಕ್ಷ್ಮೇಶ್ವರದಿಂದ ಹುಬ್ಬಳ್ಳಿಗೆ ಸರಿಯಾದ ಸಮಯಕ್ಕೆ ಹೋಗ್ಬೇಕು, ಲಕ್ಷ್ಮೇಶ್ವರದಿಂದ ಗದಗಿಗೂ ಕೂಡ ಸರಿಯಾದ ಸಮಯಕ್ಕೆ ಹೋಗ್ಬೇಕು ವಿದ್ಯಾರ್ಥಿಗಳು. ಆದರೆ ಈ ಬಸ್ಗಳ ಅವ್ಯವಸ್ಥೆಯಿಂದಾಗಿ ಬಸ್ನಲ್ಲಿ ನಿಂತ್ಕೊಂಡು ಹೋಗಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಇರೋದರಿಂದ ಈಗ ಸದ್ಯ ಆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಉಚಿತವಾಗಿ ಬಸ್ ಪ್ರಯಾಣ ಅವಕಾಶ ಕಲ್ಪಿಸಿದರೆ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ.
ಮೊದಲು ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು ಅವಶ್ಯಕತೆ ಇದ್ರೆ ಒಂದೂರಿಂದ ಇನ್ನೊಂದೂರಿಗೆ ಪ್ರಯಾಣ ಮಾಡ್ತಿದ್ರು. ಆದ್ರೆ ಈಗ ಬಸ್ ಟಿಕೆಟ್ ತೆಗೆಸಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಉಚಿತವಾದ ಪ್ರಯಾಣ. ಅದು ಅವಶ್ಯಕತೆ ಇರಲಿ ಅಥವಾ ಅವಶ್ಯಕತೆ ಇರದೇ ಇರಲಿ, ಊರಿಗೆ ಮಾತ್ರ ಹೋಗಿ ಬರ್ತಾ ಇದ್ದಾರೆ. ಅದು ಒಬ್ಬರೇ ಹೋಗೋದಿಲ್ಲ, ಪಕ್ಕದಲ್ಲಿ ಇನ್ನೊಬ್ಬರನ್ನು ಮಹಿಳೆಯನ್ನು ಕರ್ಕೊಂಡೇ ಹೋಗಿ ಬರ್ತಾರೆ. ಯಾಕಂದ್ರೆ ಅವ್ರಿಗೂ ಟಿಕೆಟ್ ಇಲ್ಲ, ಇವ್ರಿಗೂ ಟಿಕೆಟ್ ಇಲ್ಲ, ಖರ್ಚಾಗೋದಿಲ್ಲ, ಏನು ಮನೆಯಲ್ಲಿ ಆಗಬೇಕಾಗಿರೋ ಕೆಲಸ ಅಷ್ಟರಲ್ಲೇ ಇದೆ ಅಂಥೇಳಿ ಹೋಗಿ ಬರ್ತಾರೆ. ಇದು ಆ್ಯಕ್ಚುಲಿ ನಿಜವಾಗ್ಲೂ ನಡೆದಿರುವಂಥ ವಾಸ್ತವ ಸತ್ಯ. ಇದರ ಪರಿಣಾಮವಾಗಿ ಇವತ್ತು ದುಡ್ಡು ಕೊಟ್ಟು ಟಿಕೆಟ್ ತೆಗೆಸ್ಕೊಂಡು ಹೋಗ್ತೀನಿ ಅನ್ನೋರಿಗೂ ಕೂಡ ಇವತ್ತು ಕಷ್ಟದ ಪರಿಸ್ಥಿತಿ ಬಂದೊದಗಿದೆ. ಮಹಿಳೆಯರು ಟಿಕೆಟ್ ದುಡ್ಡು ಕೊಟ್ಟು ಹೋಗ್ತೀವಿ, ನಾವು ಟಿಕೆಟ್ ತೆಗೆಸ್ತೀವಿ, ಆದರೆ ಕೂತ್ಕೊಳ್ಳೋಕೆ ಸೀಟ್ ಆದರೂ ಸಿಗಲಿ ಅಂತ ಬಯಸ್ತಾ ಇದ್ದಾರೆ. ಆ ಪರಿಸ್ಥಿತಿ ಬಂದೊದಗಿದೆ. ಈ ಉಚಿತ ಬಸ್ ಪ್ರಯಾಣದ ಈ ಒಂದು ಉದ್ದೇಶ, ಈ ಉದ್ದೇಶದಿಂದಲೇ ಇವತ್ತು ಈ ಪರಿಸ್ಥಿತಿ ಬಂದೊದಗಿದೆ. ಇದು ವಾಸ್ತವ ಸತ್ಯ. ಇನ್ನಾದರೂ ಸರ್ಕಾರ ಇದರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಇನ್ನು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈ ಒಂದು ಬಸ್ ಸೌಲಭ್ಯವನ್ನು ಎಲ್ಲಿ ತೊಂದರೆ ಇದೆಯೋ, ಎಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆಯೋ, ಅಂಥ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರನೇ ಗ್ರಾಮೀಣ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅವ್ರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಸಪ್ರೇಟ್ ಬಸ್ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಒಂದು ಬಸ್ ಬಿಡಿ, ಶಾಲಾ ಕಾಲೇಜ್ ಸಮಯಕ್ಕೆ ಸರಿಯಾಗಿ ಹೋಗೋಕೆ ಆದರೆ ಸಾಕು, ಉಳಿದ ಟೈಮಲ್ಲಿ ಆ ಬಸ್ ವ್ಯವಸ್ಥೆ ನಮಗೆ ಬೇಡ. ಮುಂಜಾನೆ ಶಾಲೆ ಕಾಲೇಜ್ಗೆ ಹೋಗ್ಲಿಕ್ಕೆ, ಸಂಜೆ ಶಾಲಾ ಕಾಲೇಜಿಂದ ಮರಳಿ ವಾಪಸ್ ಮನೆಗೆ ಬರೋಕೆ, ಈ ಟೈಮಲ್ಲಿ ನಮಗೆ ಬಸ್ ಸೌಲಭ್ಯ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದು ವಾಸ್ತವ ಸತ್ಯ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ, ನಮಗೆ ಶಾಲಾ ಕಾಲೇಜ್ಗೆ ಹೋಗ್ಲಿಕ್ಕೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಬೇಕು ಅಂತ ಅವರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆ ರಿಪೋರ್ಟರ್ ವೀರಣ್ಣ ಅಡ್ಪದವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಒಟ್ಟಾರೆಯಾಗಿ ಲಕ್ಷ್ಮೇಶ್ವರದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ, ಅವರ ಸಮಸ್ಯೆ ಏನು, ಎಲ್ಲದನ್ನ ಚರ್ಚೆ ಮಾಡೋಣ. ವೀರಣ್ಣ ಅವರೇ, ನಾ ಮಾತನಾಡೋದು ಕೇಳಿಸ್ತಾ ಇದೆಯಾ ತಮಗೆ? ಹೇಳಿ ವಸಂತ್ ಕುಮಾರ್ ಸರ್. ವೀರಣ್ಣ, ಲಕ್ಷ್ಮೇಶ್ವರದಲ್ಲಿ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಾ ಇದಾರಲ್ಲ, ನೀವು ಹೋದಾಗ ಸಿಚುವೇಶನ್ ಹೇಗಿತ್ತು, ಏನಂತ ಇದ್ರು ವಿದ್ಯಾರ್ಥಿಗಳು? ಸರ್, ಇದು ಇವಾಗಿನ ಪ್ರಶ್ನೆ ಅಲ್ರಿ. ಇದು ಇವಾಗ 4-5 ವರ್ಷದಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು ಗದಗ ಟು ಲಕ್ಷ್ಮೇಶ್ವರ, ಆಮೇಲೆ ಲಕ್ಷ್ಮೇಶ್ವರ ಟು ಕುಂದಗೋಳಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ. ಆಮೇಲೆ ಲಕ್ಷ್ಮೇಶ್ವರದ ಸುತ್ತಮುತ್ತಲಿನ 16 ಗ್ರಾಮಗಳಿಂದ ರೈತರು ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ಪಟ್ಟಣಕ್ಕೆ. ಅವರಿಗೆ ಬೆಳಗಿನ ಸಮಯದಲ್ಲಿ ಬಸ್ಸಿನ ಅನಾನುಕೂಲತೆ 3 ವರ್ಷದಿಂದ ಕೂಡ ಕಂಟಿನ್ಯೂ ಆಗಿ ಕಾಡ್ತಾ ಇದೆ. ಇದರ ಬಗ್ಗೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ, ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ, ಆದರೂ ಸಹ ಯಾವುದೇ ರೀತಿಯ ಪ್ರಯೋಜನ ಇನ್ನೂ ಆಗ್ತಾ ಇಲ್ಲ ಸರ್. ಈಗ ಮೊದಲೇ ಈಗ 3-4 ವರ್ಷದಿಂದಲೂ ಕೂಡ ಅಲ್ಲಿಯ ವಿದ್ಯಾರ್ಥಿಗಳಿಗೆ, ಲಕ್ಷ್ಮೇಶ್ವರ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯದ ಸಮಸ್ಯೆ ಇತ್ತು, ಒಪ್ಕೊಳ್ಳೋದು. ಆದ್ರೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಈ ಏನು ಯೋಜನೆ ಇದೆ, ಶಕ್ತಿ ಯೋಜನೆ ಜೂನ್ 11 ಜಾರಿಗೆ ಬಂದಾಗ್ಲಿಂದ ಮಹಿಳೆಯರ ಪ್ರಯಾಣದ ಸಂಖ್ಯೆ ಜಾಸ್ತಿ ಆಗಿದ್ದರ ಪರಿಣಾಮ ಇವತ್ತು ವಿದ್ಯಾರ್ಥಿಗಳು ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ? ಸರ್, ಶಕ್ತಿ ಯೋಜನೆ ಪ್ರಾರಂಭವಾಗಿದ್ದರಿಂದ ಹಲವಾರು ಮಹಿಳೆಯರು ತಮ್ಮ ತಮ್ಮ ಸಂಬಂಧಿಕರ ಊರಿಗೆ ಹಾಗೂ ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಮತ್ತೆ ಊಟ ಜನಸಂಪರ್ಕ ಬಸ್ ಇಂದ ತುಂಬಿ ತುಳುಕಾಕತೈತಿ. ಎಲ್ಲವೂ ಬಸ್ ಫುಲ್ ಆಗಿ ತುಂಬುತ್ತಾ ಇದ್ದೇವೆ, ಅದರೊಳಗೆ ವಿದ್ಯಾರ್ಥಿಗಳಂತೂ ಭಯಂಕರ ಸಮಸ್ಯೆ ಉಂಟಾಗುತ್ತಿದೆ ಸರ್. ಈಗ ಅಲ್ಲಿ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೆಚ್ಚಿನ ಬಸ್ ಸೌಲಭ್ಯ ಬೇಕು ಅಂತಿದಾರ? ಹೆಚ್ಚಿನ ಬಸ್ ನಮಗೆ ಬಿಡ್ಬೇಕು ಸರ್, ಬೆಳಗಿನ ಟೈಮ್ನಲ್ಲಿ ಆಮೇಲೆ ಸಾಯಂಕಾಲ ಟೈಮ್ನಲ್ಲಿ ಜಾಸ್ತಿ ಬಸ್ ಬಿಡ್ಬೇಕು, ಬಿಟ್ರೆ ನಮ್ಗೆ ಅನುಕೂಲ ಆಗ್ತೈತಿ ವಿದ್ಯಾಭ್ಯಾಸಕ್ಕೆ. ಇಲ್ಲ ಅಂದ್ರೆ ನಾವು ವಿದ್ಯಾಭ್ಯಾಸದಿಂದ 2-3 ಫೀಲ್ಡ್ ಅನ್ನು ಕಳ್ಕೊಂತಾ ಇದ್ದೇವೆ ಅಂತಂದು ಹೇಳ್ತಾ ಇದ್ದಾರೆ ಸರ್. ನಿಮ್ಮ ಲಕ್ಷ್ಮೇಶ್ವರ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಏನಾದ್ರೂ ಬಸ್ ಹೋಗುವಾಗ ಬಸ್ಸಿಂದ ಕೆಳಗಡೆ ಬಿದ್ದಂತ ಘಟನೆಗಳು ಏನಾದ್ರೂ ನಡೆದಿದಾವ ಅಲ್ಲಿ? ಇಂತ ಘಟನೆ ಯಾವ ಆಗಿಲ್ಲ ಸರ್, ಆದ್ರೆ ವಾರಕ್ಕೆ 1-2 ಮಾತ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಬಸ್ ಬಿಡ್ಲ ಸರಿಯಾಗಿ ಬಿಡಲ್ಲ ಅಂತ ಪ್ರತಿಭಟನೆ ಮಾಡ್ತಾರೆ. ಆಗ ಕಂಟ್ರೋಲರ್ ಬಂದು ಸಮಾಧಾನ ಪಡಿಸಿ ಮತ್ತೆ ಬಸ್ ಅನ್ನು ಬಿಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ಧನ್ಯವಾದಗಳು ವೀರಣ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಯಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದ್ದ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಷ್ಟದ ಪರಿಸ್ಥಿತಿ ಬಂದೊದಗಿದೆ ಅಂತ, ಜೀವ ಭಯದ ಪರಿಸ್ಥಿತಿ ಕೂಡ ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಹಲವಾರು ಕಡೆ
ಬಸ್ ಪ್ರಯಾಣದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಾಲ್ ಜಾರಿ ಕೆಳಗಡೆ ಬಿದ್ದಂತ ಘಟನೆಗಳು ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದಾವೆ. ಬಟ್ ಈ ಏನು ಘಟನೆಗಳು ನಡೀತಾ ಇದಾವೆ ಇವು ಬಹಳ ಮುಖ್ಯ ಆಗುತ್ತೆ. ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ಸರ್ಕಾರ, ಯಾಕಂದ್ರೆ ವಿದ್ಯಾರ್ಥಿಗಳ ಜೀವ ಅನ್ನೋದು ಬಹಳ ಅತ್ಯಮೂಲ್ಯವಾದದ್ದು. ನಾಳಿನ ನಮ್ಮ ದೇಶದ ನಮ್ಮ ನಾಡಿನ ಭವಿಷ್ಯಕ್ಕೆ ಇವತ್ತಿನ ವಿದ್ಯಾರ್ಥಿಗಳೇ ಆ ನಿಜವಾದ ಆಸ್ತಿ. ಅವ್ರಿಗೇನಾದ್ರೂ ಆದ್ರೆ ದೇಶಕ್ಕಾಗುವಂತ ಒಂದು ಕೊರತೆ ಅದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತುಂಬಾ ಅತ್ಯಮೂಲ್ಯ ಆಗಿರೋ ಕಾರಣಕ್ಕೋಸ್ಕರ ಸರ್ಕಾರ ಈಗಲಾದ್ರೂ ಯೋಚನೆ ಮಾಡಬೇಕು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗಿ ಬರಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಸಪರೇಟ್ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳು ಅನೇಕ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಕೂಡ ಬೇಗ ಈಡೇರಿಸಲಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಯಸ್ ವೀಕ್ಷಕರೇ, ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ಸ್ಪೆಷಲ್ ರಿಪೋರ್ಟ್ನೊಂದಿಗೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.